ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಇಸ್ರೇಲ್ ಹಮಸ್ ಯುದ್ಧ ಆರಂಭ ಆಗಿ ಬರೋಬ್ಬರಿ ಎರಡು ವಾರಗಳೇ ಕಳೆದಿವೆ ಸಂಘರ್ಷ ದಿನೇ ದಿನೇ ಭೀಕರ ಸ್ವರೂಪವನ್ನು ಪಡಿತಾ ಹೋಗ್ತಿದೆ ಈಗಾಗಲೇ ಎರಡೂ ಬದಿ ಸಾವಿರಕ್ಕೂ ಅಧಿಕ ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಹೀಗಿದ್ರೂ ಯುದ್ಧ ನಿಲ್ಲೋ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ ಇದರ ನಡುವೆ ಹಠಾತ್ ದಾಳಿ ಮಾಡಿದ ಹಮಸ್ ಉಗ್ರಗಾಮಿಗಳೇನಿದ್ದಾರೆ ಅವ್ರನ್ನ ಒಡ ಸಮೇತ ಮುಗಿಸ್ಬಿಡ್ತೀವಿ ನಾವು ಅಂತ ಹೇಳ್ತಾ ಇಸ್ರೇಲ್ ಸೇನೆ ಈಗ ತನ್ನ ಬ್ರಹ್ಮಾಸ್ತ್ರವನ್ನ ಹೊರಗೆ ತೆಗೆದಿದೆ ಐರನ್ ಬೀಮ್ ಅಥವಾ ಲೈಟ್ ಶೀಲ್ಡ್ ಅನ್ನು ಈ ಅಸ್ತ್ರದಿಂದ ಉಗ್ರಗಾಮಿಗಳನ್ನು ಮಟ್ಟ ಹಾಕುವುದಾಗಿ ಶಪಥ ಮಾಡಿದೆ ಹಾಗಿದ್ರೆ ಏನಿದು ಐರನ್ ಬೀಮ್ ಐರನ್ ಡೋಮ್ ಗಿಂತ ಇದು ಹೇಗೆ ಭಿನ್ನ ಶತ್ರುಗಳನ್ನು ಇದು ಹೇಗೆ ಹಿಮ್ಮೆಡಿಸುತ್ತೆ ಐರನ್ ಬೀಮ್ ಅಂದರೆ ಕಬಣದ ಬೀಮ್ ಏನಾದರೂ ಹೋಗುತ್ತಾ ಇಲ್ಲ ಆತರ ಏನಿಲ್ಲ ಅದು ಬನ್ನಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಈ ಭಯಾನಕ ಭಯಾನಕಾಸ್ತ್ರ ಸಂಪೂರ್ಣ ಮಾಹಿತಿಯನ್ನ ತಿಳಿಸುವ ಪ್ರಯತ್ನವನ್ನು ಮಾಡ್ತೀವಿ ಫ್ರೆಂಡ್ಸ್ ಇಲ್ಲಿವರೆಗೆ ಇಸ್ರೇಲ್ ತನ್ನತ್ತ ತೂರಿ ಬರೋ ಕ್ಷಿಪಣಿ ಅಥವಾ ರಾಕೆಟ್ಗಳಂತ ಚಲಿಸುವ ಸ್ಫೋಟಕಗಳನ್ನ ನಾಶಪಡಿಸೋಕೆ ಐರನ್ ಡೋಮ್ ಅನ್ನು ಬಳಸ್ತಾ ಇತ್ತು ಇದೀಗ ಐರನ್ ಬೀಮ್ ಅನ್ನು ಡೈರೆಕ್ಟೆಡ್ ವೆಪನ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನಿಯೋಜಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗೆ ನೋಡಿದ್ರೆ ಈ ಬಲಿಷ್ಠ ಆಯುಧವನ್ನ ಇಸ್ರೇಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೊರಗೆ ತೆಗಿಬೇಕು ಅಂತ ಇತ್ತು ಆದರೆ ಈಗ ಹಮಸ್ ಉಗ್ರರೊಂದಿಗೆ ಭೀಕರ ಯುದ್ಧ ಆರಂಭ ಆಗಿರುವುದರಿಂದ ಶೀಘ್ರವಾಗಿ ಇದನ್ನು ನಿಯೋಜಿಸೋಕೆ ಇಸ್ರೇಲಿ ರಕ್ಷಣಾ ಸಚಿವಾಲಯ ಪ್ಲಾನ್ ಮಾಡ್ತಾ ಇದೆ ಇಸ್ರೇಲ್ ಪಡೆಗಳು ಈ ಐರನ್ ಬೀಮ್ ಡಿಪ್ಲಾಯ್ ಮಾಡೋ ಕೆಲಸವನ್ನ ವೇಗವಾಗಿ ಮಾಡ್ತಾ ಇದ್ದು ಟೆಸ್ಟ್ ಆರಂಭಿಸ್ತಾವೆ ಅಂತ ಇಸ್ರೇಲ್ ಮಾಧ್ಯಮಗಳು ವರದಿ ಮಾಡಿವೆ ಹಾಗಿದ್ರೆ ಐರನ್ ಬೀಮ್ ಫ್ರೆಂಡ್ಸ್ ಐರನ್ ಬೀಮ್ ಅನ್ನೋದು ಈಗಾಗಲೇ ಹೇಳಿದ ಹಾಗೆ ಡೈರೆಕ್ಟೆಡ್ ಎನರ್ಜಿ ವೆಪನ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಂದ್ರೆ ಗಾಳಿಯಲ್ಲಿ ಚಲಿಸ್ತಾ ಇರೋ ತನ್ನ ಟಾರ್ಗೆಟ್ ಯಾವುದೇ ಪ್ರೊಜೆಕ್ಟೈಲ್ ಇಲ್ಲದೆ ಕೇವಲ ಮೈಕ್ರೋವೇವ್ ಲೇಸರ್ ಪಾರ್ಟಿಕಲ್ ಬೀಮ್ ಸೌಂಡ್ ಬೀಮ್ನಂತಹ ಶಕ್ತಿಯಿಂದಲೇ ಹೊಡೆದುರುಳಿಸೋ ವಾಯು ರಕ್ಷಣಾ ವ್ಯವಸ್ಥೆ ಪ್ರೊಜೆಕ್ಟೈಲ್ ಅಂದ್ರೆ ಒಂದು ವಸ್ತು ಹಾರ್ಕೊಂಡು ಹೋಗಿ ಇನ್ನೊಂದು ವಸ್ತು ಗುದ್ದು ಅದಿರಲಿಲ್ಲ ಕೇವಲ ಇಲ್ಲಿ ನಿಮಗೆ ಹೇಳಿದ ಹಾಗೆ ಮೈಕ್ರೋವೇವ್ ಲೇಸರ್ ಬೀಮ್ ಪಾರ್ಟಿಕಲ್ ಬೀಮ್ ಸೌಂಡ್ ಬೀಮ್ನಂತಹ ಶಕ್ತಿಯ ಮಾದರಿಯನ್ನು ಬಳಸಲಾಗುತ್ತೆ ಅದರಲ್ಲೂ ಐರನ್ ಬೀಮ್ ಪರ್ಟಿಕ್ಯುಲರ್ ಆಗಿ ಲೇಸರ್ನಿಂದ ನಿಂದ ಕೆಲಸ ಮಾಡುತ್ತೆ ಹಾಗೆ ಐರನ್ ಬೀಮನ್ನು ಮೊದಲ ಬಾರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅನಾವರಣ ಮಾಡಲಾಗಿತ್ತು ಇಸ್ರೇಲಿ ರಕ್ಷಣಾ ಸಂಸ್ಥೆ ರಫೈಲ್ ಇದರ ಡೆಮೋ ತೋರಿಸಿತ್ತು ಈ ಐರನ್ ಬೀಮ್ ಏಳು ಕಿಲೋಮೀಟರ್ ದೂರದಲ್ಲೇ ತನ್ನತ್ತ ತೂರಿ ಬರುವ ಶಾರ್ಟ್ ರೇಂಜ್ ರಾಕೆಟ್ಗಳು ಆರ್ಟಿಲರಿಗಳು ಮೋಟಾರ್ ಸ್ಫೋಟಕಗಳನ್ನು ನಾಶ ಮಾಡಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ ಜೊತೆಗೆ ಯುಎಇ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಗಳನ್ನು ಕೂಡ ಇಂಟರ್ಸೆಪ್ಟ್ ಮಾಡಬಲ್ಲದು ಇಸ್ರೇಲ್ ಹತ್ರ ಐರನ್ ಬೀಮ್ ಸೇರಿದಂತೆ ಆರೋ ಟೂ ಆರೋ ತ್ರೀ ಡೇವಿಡ್ ಸ್ಲಿಂಗ್ ಮತ್ತು ಐರನ್ ಡೋಮ್ ಈ ರೀತಿ ಸುಮಾರು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳಿವೆ ಗಳಿವೆ ಐರನ್ ಬೀಮ್ ಹೇಗೆ ಕೆಲಸ ಮಾಡುತ್ತೆ ಈ ಐರನ್ ಬೀಮ್ ನಲ್ಲಿರೋ ಸರ್ವೆಲೆನ್ಸ್ ಸಿಸ್ಟಮ್ ಫೈಬರ್ ಲೇಸರ್ ಮೂಲಕ ಲೇಸರ್ ಬೀಮ್ ಅನ್ನ ಶಕ್ತಿಯುತ ಬೆಳಕಿನ ಕಿರಣಗಳನ್ನು ಸೃಷ್ಟಿ ಮಾಡುತ್ತೆ ಈ ಬೆಳಕಿನ ಕಿರಣಗಳನ್ನು ಶತ್ರುಗಳ ಕ್ಷಿಪಣಿ ಅಥವಾ ಅಸ್ತ್ರಗಳ ಮೇಲೆ ಹಾಯಿಸಿದಾಗ ಸೃಷ್ಟಿಯಾಗುವ ಘರ್ಷಣಾ ಶಕ್ತಿಯಿಂದ ಶತ್ರುಗಳ ಅಸ್ತ್ರಗಳು ನಾಶ ಆಗ್ತವೆ ಈ ಐರನ್ ಬೀಮ್ ಸಾಮರ್ಥ್ಯದ ಬಗ್ಗೆ ಅಧಿಕೃತ ಮಾಹಿತಿ ಇನ್ನೂ ಲಭ್ಯ ಆಗಿಲ್ಲ ಆದ್ರೂ ಎರಡು ಸಾವಿರದ ಹದಿನಾರಲ್ಲಿ ಇದರ ಲೇಸರ್ ಪವರ್ ಹತ್ತಾರು ಕಿಲೋ ವ್ಯಾಟ್ನಲ್ಲಿ ನಲ್ಲಿ ಇದೆ ಅಂತ ಹೇಳಿದರು ಜೊತೆಗೆ ಎರಡು ಸಾವಿರದ ಇಪ್ಪತ್ಮೂರರ ಹೊತ್ತಿಗೆ ನೂರು ಕಿಲೋ ವ್ಯಾಟ್ ಸಾಮರ್ಥ್ಯ ತಲುಪುತ್ತೆ ಅಂತ ಹೇಳಲಾಗಿತ್ತು ಆಗ ಗಾಳಿಯಲ್ಲಿ ಹತ್ತು ಕಿಲೋಮೀಟರ್ ದೂರದಲ್ಲಿ ಸಣ್ಣ ಕಾಯಿನ್ ಕೂಡ ಶತ್ರು ಪಡೆಯ ಆಯುಧಗಳನ್ನು ಹೊಡೆದುರುಳಿಸುತ್ತೆ ಅಂತ ಹೇಳಲಾಗಿತ್ತು ಐರನ್ ಡೋಮ್ ಗಿಂತ ಹೇಗೆ ಭಿನ್ನ ಐರನ್ ಡೋಮ್ ರಾಫೆಲ್ ಕಂಪನಿ ಮತ್ತು ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ನಿರ್ಮಿಸಿದ ಇಸ್ರೇಲ್ನ ಸಂಚಾರಿ ವಾಯುರಕ್ಷಣಾ ವ್ಯವಸ್ಥೆ ಇದರ ಜೊತೆಗೆ ಐರನ್ ಬೀಮ್ ಕೂಡ ಕೆಲಸ ಮಾಡಬಹುದು ಇದು ಐರನ್ ಡೋಮ್ ಗಿಂತ ಅಗ್ಗವಾದ ವ್ಯವಸ್ಥೆ ಐರನ್ ಡೋಮ್ನಿಂದ ಪ್ರತಿ ಬಾರಿ ಒಂದು ಟಾರ್ಗೆಟ್ ಅನ್ನು ಸುಮಾರು ಅರವತ್ತು ಸಾವಿರ ಡಾಲರ್ ಖರ್ಚಾಗುತ್ತೆ ಒಂದು ಕ್ಷಿಪಣಿ ಇವರು ಹಾರಿಸ್ಬೇಕಲ್ಲ ಬರ್ತಿರೋದನ್ನು ಹೊಡಿಯೋಕ್ಕೆ ಆದರೆ ಅದೇ ಐರನ್ ಬೀಮ್ ನಿಂದ ಕೆಲವೇ ಕೆಲವು ಡಾಲರ್ ವೆಚ್ಚ ಆಗುತ್ತೆ ತುಂಬಾ ಕಮ್ಮಿ ಖರ್ಚಲ್ಲಾಗುತ್ತೆ ಐರನ್ ಬೀಮ್ ಐರನ್ ಡೋಮ್ಗಿಂತ ಚಿಕ್ಕದಾಗಿದೆ ಮತ್ತು ಹಗರಾಗಿರುತ್ತೆ ಚಲಿಸೋಕೆ ಮತ್ತು ಅದನ್ನು ಮರಮಾಚಿಡೋಕು ಕೂಡ ಈಸಿ ಇದರಿಂದ ಯಾವುದೇ ಕಸ ಕೂಡ ಸೃಷ್ಟಿಯಾಗಲ್ಲ ಎಷ್ಟು ಬಾರಿ ಕೂಡ ಫೈರ್ ಮಾಡಬಹುದು ಜಾಸ್ತಿ ಮ್ಯಾನ್ ಪವರ್ ಕೂಡ ಬೇಕಾಗಲ್ಲ ಹೀಗಾಗಿ ಐರನ್ ಬೀಮ್ ಅಗ್ಗದ ಬೆಲೆಯಲ್ಲಿ ಲೇಸರ್ ಕಿರಣಗಳನ್ನು ಕಳುಹಿಸಿ ದಾಳಿಯನ್ನ ತಡೆಯೋ ಸಾಮರ್ಥ್ಯ ಹೊಂದಿರುತ್ತೆ ಅನನುಕೂಲನೇ ಇಲ್ವಾ ಹಾಗಾದ್ರೆ ನೋಡ್ತಾ ಹೋಗೋಣ ಬನ್ನಿ ಐರನ್ ಬೀಮ್ ಮಳೆ ವಾತಾವರಣದಲ್ಲಿ ಅಷ್ಟೊಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡದೇ ಇರಬಹುದು ಸರಿಯಾದ ಕಂಡೀಷನ್ಸ್ ಇದ್ದಾಗ್ಲೂ ಕೂಡ ಗುರಿಯನ್ನ ಹೊಡೆಯುವ ಮೊದಲು ಲೇಸರ್ ಕಿರಣಗಳು ತಮ್ಮ ಶಕ್ತಿಯ ಮೂವತ್ತರಿಂದ ನಲವತ್ತು ಪರ್ಸೆಂಟನ್ನು ವಾತಾವರಣದಲ್ಲಿ ತೇವಾಂಶ ಇದ್ರೆ ಅದರಿಂದನೂ ಕಳ್ಕೊಳ್ತವೆ ಐರನ್ ಬೀಮನ್ನು ಗುರಿಗೆ ನೇರವಾಗಿ ಸಂಯೋಜಿಸಿ ಇಡಬೇಕಾಗತ್ತೆ ಇಲ್ಲದೇ ಹೋದ್ರೆ ಗುರಿ ತಪ್ಪುತ್ತೆ ಆದರೆ ಐರನ್ ಡೋಮ್ ಗೆ ಈ ಸಮಸ್ಯೆ ಇಲ್ಲ ಐರನ್ ಡೋಮ್ ಆಲ್ ವೆದರ್ ವೆಪನ್ ಆಗಿದೆ ಇದು ಹಾರಿಸ್ಬಿಟ್ರೆ ಐರನ್ ಡೋಮ್ ನಿಂದ ಒಂದು ಕ್ಷಿಪಣಿ ಹಾರಿದ್ರೆ ಇದರ ಬರುತ್ತಿರೋ ಕ್ಷಿಪಣಿ ಹೋಗಿ ಹೊಡೆಯುತ್ತೆ ಈ ಲೇಸರ್ ಆ ರೀತಿ ಅಲ್ಲ ಇದು ಇದನ್ನು ನಾವು ನಾವು ಗುರಿ ಇಟ್ಟು ಅದನ್ನ ಬೇಧಿಸೋದು ಸ್ವಲ್ಪ ಚಾಲೆಂಜಿಂಗ್ ವಿಚಾರ ಹಾಗೆ ಸದ್ಯ ಈ ರೀತಿಯ ಡಿಫೆನ್ಸ್ ವೆಪನ್ಗಳು ಸದ್ಯ ಅಧಿಕೃತವಾಗಿ ಗೊತ್ತಿರೋ ಹಾಗೆ ಅಮೆರಿಕ ಬಿಟ್ರೆ ಇಸ್ರೇಲ್ ಹತ್ರ ಮಾತ್ರ ಇರೋದು ಟರ್ಕಿ ಮತ್ತು ಇರಾನ್ ಹತ್ರ ಕೂಡ ಇವೆ ಅನ್ನೋ ವರದಿ ಬರ್ತಾ ಇದಾವೆ ಕ್ಲಾರಿಟಿ ಇಲ್ಲ ಟರ್ಕಿ ತನ್ನ ಹತ್ರ ಆಲ್ಕಾ ಅನ್ನೋ ಏರ್ ಡಿಫೆನ್ಸ್ ವ್ಯವಸ್ಥೆ ಇದೆ ಅದರಿಂದ ಡ್ರೋನ್ ಶೂಟ್ ಮಾಡಿದೀವಿ ಅಂತ ಹೇಳಿಕೊಂಡಿತ್ತು ಉಳಿದಂತೆ ಭಾರತ ಪಾಕಿಸ್ತಾನ ಚೀನಾ ರಷ್ಯಾ ಜರ್ಮನಿ ಫ್ರಾನ್ಸ್ ಇನ್ನು ಡೆವಲಪ್ ಮಾಡ್ತಾ ಇವೆ ಭಾರತ ಡೆವಲಪ್ ಮಾಡ್ತಿರೋ ಈ ರೀತಿಯ ಆಯುಧಕ್ಕೆ ದುರ್ಗಾ ಟು ಅಂತ ಕರೀತಾ ಇದ್ದಾರೆ ಡೈರೆಕ್ಷನಲಿ ಅನ್ ರೇ ಗನ್ ಅರೆ ಅಂತ ಫುಲ್ ಫಾರ್ಮ್ ನೂರು ಕಿಲೋ ವ್ಯಾಟ್ನ ನ ಈ ಆಯುಧವನ್ನ ದಿಲ್ಲಿಯಲ್ಲಿರೋ ಲೇಸರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೆಂಟರ್ ಡೆವಲಪ್ ಮಾಡ್ತಾ ಇದ್ದು ಐದು ಕಿಲೋಮೀಟರ್ ದೂರದ ಕ್ಷಿಪಣಿಯನ್ನು ಹೊಡೆದುರುಳಿಸುವ ಸಾಮರ್ಥ್ಯ ಹೊಂದಿದೆ ಅಂತ ಹೇಳ್ತಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಅಂದಿನ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದ ಅರುಣ್ ಜೇಟ್ಲಿ ಅವರ ಮುಂದೆ ನಮ್ಮ ಚಿತ್ರದುರ್ಗದಲ್ಲೇ ಡಿಆರ್ ಡಿಒ ಫೆಸಿಲಿಟಿಯಲ್ಲಿ ಇದರ ಟೆಸ್ಟ್ ನಡೆಸಲಾಗಿತ್ತು ಸೊ ಫ್ರೆಂಡ್ಸ್ ಇದಾಗಿತ್ತು ಇಸ್ರೇಲ್ನ ಈ ಹೊಸ ಐರನ್ ಬೀಮ್ ಸಿಸ್ಟಮ್ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ